ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಭಾರತ ಪಾಕ್ ಜಲಗಡಿಯಲ್ಲಿ ಭಾರತದ ನೌಕಾದಳದಿಂದ ಭದ್ರತೆಯನ್ನ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕಾರವಾರದಲ್ಲಿರೋ ಕದಂಬ ನೌಕಾ ನೆಲೆಯಲ್ಲಿ ಕಟ್ಟೆಚ್ಚರದ ಜೊತೆಗೆ ಭದ್ರತೆ ಹೆಚ್ಚಳ ಮಾಡ್ಕೊಳ್ತಾ ಇದ್ದಾರೆ. ಅತ್ತ ಪಾಕಿಸ್ತಾನದಿಂದ ಇವತ್ತು ಮಧ್ಯಾಹ್ನ ನ್ಯೂಕ್ಲಿಯರ್ ಸಭೆ ಇದೆ. ಇತ್ತ ನೌಕಾದಳದ ಸಿಬ್ಬಂದಿಗಳ ರಜೆಯನ್ನ ಒಂದು ತಿರಸ್ಕಾರ ಮಾಡಿದ್ದಾರೆ, ರಜೆ ಸದ್ಯಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಕಾರವಾರದಲ್ಲಿರೋ ಕದಂಬ ನೌಕಾ ನೆಲೆಯಲ್ಲಿ ಇದೀಗ ಕಟ್ಟೆಚ್ಚರದ ಜೊತೆಗೆ ಭದ್ರತೆಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಈ ಪಾಪಿ ಪಾಕ್ ಯಾವಾಗ ಹೆಂಗ ತಿರ್ಕೊಳ್ತೆ ಗೊತ್ತಾಗಲ್ಲ, ಅದಕ್ಕೊಂಥರ ಎರಡು ನಾಲ್ಗೆ ಇದ್ದಂಗೆ. ನಿನ್ನೆ ನೋಡಿದ್ರೆ ಏನು ಆಗೇ ಇಲ್ಲ, ಯಾರು ಬಂದೇ ಇಲ್ಲ ಅಂತಾರೆ, ಸ್ವಲ್ಪ ಹೊತ್ತು ಬಿಟ್ಟು ಇಲ್ಲ ಯಾವುದೋ ಖಾಲಿ ಸೈಟಿಗೆ ಹಾಕೋಗಿದ್ದಾರೆ ಬಾಂಬ್ ಅಂತಾರೆ. ಇವತ್ ನೋಡಿದ್ರೆ ಅದೇನೋ ದ್ವೇಷ ಬೇರೆ ತೀರಿಸ್ಕೊಳ್ತಾರಂತೆ, ಡೇಟ್ ಮತ್ತು ಪ್ಲೇಸ್ಗಾಗಿ ಕಾಯ್ತಾ ಇದ್ದಾರಂತೆ. ಸೊ ಹಿಂಗೆ ತಲೆ ತಿರ್ಕೋ ಈ ಪಾಕಿಸ್ತಾನದ ವಿರುದ್ಧ ಏನು ಮಾಡ್ತವೋ ಹೇಳೋಕ್ಕಾಗಲ್ಲ ಅಂದ್ಕೊಂಡು ಈಗ ನೌಕಾದಳ ಸೇನಾನಿಗಳ ರಜೆಯನ್ನ ಕಟ್ ಮಾಡಿದ್ದಾರೆ. ಅಂದ್ರೆ ಸದ್ಯಕ್ಕೆ ರಜೆ ಬೇಡ ಅಂತ ವಾಪಸ್ ಕರೆಸ್ಕೊಳ್ತಾ ಇದ್ದಾರೆ. ಕಾರವಾರದಲ್ಲಿ ಕದಂಬ ನೌಕಾ ನೆಲೆಯಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಬಿಗಿ ಭದ್ರತೆಯನ್ನ ವಹಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾರೆ, ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ನವೀನ್, ಈಗ ನೌಕಾದಳ ಸೇನಾನಿಗಳ ರಜೆಯನ್ನ ರದ್ದು ಮಾಡಿದ್ದಾರೆ, ಯಾವ ರೀತಿಯ ಹೈ ಅಲರ್ಟ್ ಘೋಷಣೆ ಆಗಿದೆ, ಬಿಗಿ ಭದ್ರತೆ ಹೇಗಿದೆ ನವೀನ್ ಅಲ್ಲಿ? ನಿನ್ನೆಯಿಂದನೇ ಸ್ಟೇಟ್ ಒನ್ ಅಲರ್ಟ್ ಅನ್ನ ಮಾಡಲಾಗಿದೆ. ಈಗಾಗಲೇ ನೌಕಾದಲೆಯ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. ಅದಲ್ಲದೆ ಏನು ನೌಕಾದಲೆಯಲ್ಲಿ ಏನು ಯಾವ್ಯಾವ ನೌಕೆಗಳಿದೆ ಆಗಲೇ ಬಾರ್ಡರ್ಗೆ ಏನು ಭಾರತದ ಬಾರ್ಡರ್ ಇದೆ ಆ ಬಾರ್ಡರ್ಗೆ ಕಳಿಸಲಾಗಿದೆ. ಅದಲ್ಲದೆ ಸಿಬ್ಬಂದಿಗಳಿಗೆ ಏನು ಹೆಚ್ಚುವರಿ ರಜೆಯನ್ನು ನೀಡಲಾಗಿತ್ತು ಅವರಿಗೆ ಮರಳಿ ಕರ್ತವ್ಯಕ್ಕೆ ಹಾಜರಾಗಲಿಕ್ಕಾಗಿ ಈಗಾಗಲೇ ಸೂಚನೆ ನೀಡಲಾಗಿದೆ. ಅದಲ್ಲದೆ ಈಗಾಗಲೇ ಏನು ರಜೆಕ್ಕಾಗಿ ಏನು ಮನವಿ ಸಲ್ಲಿಸಿದ್ರು ಅವರಿಗೂ ಕೂಡ ರಜೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಈಗಾಗಲೇ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು ಇನ್ನು ಏನು ಯುದ್ಧಕ್ಕೆ ಯಾವುದೇ ಸಂದರ್ಭದಲ್ಲಿ ಯುದ್ಧ ಆಗ್ಬಹುದು, ಈ ಯುದ್ಧಕ್ಕೆ ಸಕಲ ಸಿದ್ಧತೆಯನ್ನ ಕದಂಬ ನೌಕಾನಲ್ಲಿ ಅದರಲ್ಲೂ ಕಾರವಾರದ ಕದಂಬ ನೌಕಾನಲ್ಲಿಯ ಸಿಬ್ಬಂದಿಗಳು ತಯಾರಿಯನ್ನ ನಡೆಸಿಕೊಂಡಿರುವಂತದ್ದು. ನವೀನ್, ಈಗ ಹೆಚ್ಚಿನ ಭದ್ರತೆ ಅಂದ್ರೆ ಇಷ್ಟು ದಿನ ಇದ್ದಕ್ಕಿಂತ ಹೈ ಅಲರ್ಟ್ ಯಾವ ರೀತಿ ಘೋಷಣೆ ಆಗಿದೆ ಅಲ್ಲಿ ಅಂತ ಈಗ ನೌಕಾದಳದಲ್ಲಿ? ಯಾವುದೇ ತುರ್ತು ಸಂದರ್ಭದಲ್ಲಿ ಸ್ಟೇಟ್ ಒನ್ ಅನ್ನುವಂತಹ ಹೈ ಅಲರ್ಟ್ ಘೋಷಣೆ ಮಾಡುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ಸಾರ್ವಜನಿಕರಿಗೆ ಆಗಬಹುದು, ಹಾಗೆ ಏನು ನೌಕಾದಳ ಸಿಬ್ಬಂದಿಗಳ ಏನು ಸಿವಿಲ್ ಸಿಬ್ಬಂದಿಗಳು ಇರ್ತಾರೆ ಅವರಿಗೆ ಏನು ಪ್ರವೇಶ ಇರ್ತದೆ ಅವೆಲ್ಲವೂ ನಿರ್ಬಂಧವನ್ನ ಹೇಳಲಾಗ್ತದೆ. ಅದಲ್ಲದೆ ಈ ಭಾಗದಲ್ಲಿ ಏನು ಕರ್ತವ್ಯಕ್ಕೆ ಹಾಜರಾಗ್ತಾರೆ ಕೇವಲ ಏನು ನೌಕಾನೆಲೆಯ ಕಮಾಂಡಿಂಗ್ ಸಿಬ್ಬಂದಿಗಳಿಗೆ ಮಾತ್ರ ಈ ಭಾಗದಲ್ಲಿ ಪ್ರವೇಶವನ್ನ ಕೊಡಲಾಗ್ತದೆ. ಇದು ಸ್ಟೇಜ್ ಒನ್ ಹೈ ಅಲರ್ಟ್ ಆಗಿರುತ್ತದೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಈ ಕಡೆ ಒಂದ್ ಕಡೆ ಸಭೆ ನಡೆಸುತ್ತೆ, ಇನ್ನೊಂದ್ ಕಡೆ ಏನು ಆಗಿಲ್ಲ ಅನ್ನತ್ತೆ, ಇನ್ನೊಂದ್ ಕಡೆ ನಾವು ದ್ವೇಷವನ್ನ ತೀರಿಸ್ಕೊಳ್ಳೋದಕ್ಕೆ ಡೇಟ್ ಪ್ಲೇಸ್ ಗಾಗಿ ಕಾಯ್ತಾ ಇದೀವಿ ಅನ್ನತ್ತೆ ಈ ತಲೆ ತಿರ್ಕ ಪಾಕಿಸ್ತಾನ. ಸೊ ಇದರ ಹಿನ್ನೆಲೆಯಲ್ಲಿ ನಾವು ಕೂಡ ಅಲರ್ಟ್ ಆಗಿರ್ಬೇಕಲ್ಲ, ಅದರ ಬೆನ್ನಲ್ಲೇ ಈಗ ನೌಕಾದಳ ಸೇನಾನಿಗಳ ರಜೆ ಯಾರಿಲ್ಲ ಕೇಳಿದ್ರು ಅವ್ರಿಗೆಲ್ರಿಗೂ ಕೂಡ ರಜೆಯನ್ನ ರದ್ದು ಮಾಡಿದಾರಂತೆ. ಈಗ ಕಾರವಾರದಲ್ಲಿ ಕದಂಬ ನೌಕಾ ನೆಲೆಯಲ್ಲಿ ಕಟ್ಟೆಚ್ಚರದ ಜೊತೆಗೆ ಬಿಗಿ ಭದ್ರತೆಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ಲಾನ್ ಅಲ್ಲಿದ್ದಾರೆ, ಯೋಚನೆಯಲ್ಲಿದ್ದಾರೆ.